ಇದ್ದ ಕೂಡ ಅವನೇ ನಾನೇನು ಬಿಟ್ಬಿಟ್ಟು ಹೋಗಿಲ್ಲ. ನಾನು ಯಾವಾಗ ಬೆಳಗಾವಿಗೆ ಬಂದು ಇಳಿದೆ ಫ್ರಮ್ ಏರ್ಪೋರ್ಟ್ ಹೀ ಓನ್ಲಿ ಪಿಕ್ ಮೀ. ಏರ್ಪೋರ್ಟಿಂದ ನನ್ನ ಕರ್ಕೊಂಡು ಬಂದು ಸೀದಾ ಈಫಾ ಹೋಟೆಲಲ್ಲಿ ಬಿಡ್ತಾನೆ. ಇವತ್ತು ವಾರ ಚೆನ್ನಾಗಿಲ್ಲ, ಇನ್ನು 2 ಡೇಸ್ ಬಿಟ್ಟು ನಾವು ಮನೆಗೆ ಹೋಗೋಣ, ಕರ್ಕೊಂಡು ಹೋಗಿ ನಾ ಎಲ್ಲ ಸಾರ್ಟ್ ಔಟ್ ಮಾಡ್ತೀನಿ, ನಿನ್ನ ತಲೆ ಕೆಡಿಸ್ಕೊಂಬೇಡ. 2 ಡೇಸ್ ಬಿಟ್ಟು ಈಫಾ ಹೋಟೆಲಿಂದ ಡೈರೆಕ್ಟು ನನ್ನನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾನೆ ವಿತ್ ಲಗೇಜ್. ಅವ್ರ ಮನೆಗೆ ನಾನು ಸ್ಟ್ರೈಟ್ ಹೋಗ್ತೀನಿ, ಇವನೇ ಇವಂದೇ ಕಾರಲ್ಲಿ ಅವ್ರ ಮನೆಗೆ ಡೈರೆಕ್ಟ್ ಹೋಗ್ತೀನಿ. ಒಂದು ವಾರ ಅವ್ರ ಮನೆಯಲ್ಲೇ ಸಂಸಾರ ಮಾಡ್ತೀವಿ. ಎಸ್, 1 ವೀಕ್ ಐ ವಾಸ್ ಇನ್ ಹಿಸ್ ಹೋಮ್. ಸೊ ಒಂದು ವಾರ ಅವ್ರ ಮನೆಯಲ್ಲೇ ಸಂಸಾರ ಮಾಡ್ತೀವಿ. ಅಲ್ಲಿ ಪ್ರಾಬ್ಲಮ್ ಏನು ಸ್ಟಾರ್ಟ್ ಆಗುತ್ತೆ, ಎಲ್ಲ ಇದೆಲ್ಲ ಆದಮೇಲೆ 28ಕ್ಕೆ ನಾನು ಹೋದೆ, 2-3 ದಿವಸ ಹೋಟೆಲಲ್ಲಿ ಈಫಾ ಹೋಟೆಲಲ್ಲಿ ಇದ್ವಿ. ಅದಾದಮೇಲೆ ಅವನು ಮನೆಗೆ ಕರ್ಕೊಂಡು ಹೋಗ್ತಾನೆ. ನಾನು ಕರ್ಕೊಂಡು ಹೋದ್ಮೇಲೆ ಅವನು ಮೊದಲನೇ ಹೆಂಡ್ತಿ ನಾನು ಫಸ್ಟ್ ಎಂಟ್ರಿ ಕೊಟ್ಟಾಗ ಆಯಿತು ನವ್ಯ ಬಂದು, ಇವನು ಹೇಳ್ತಾನೆ ನವ್ಯ ಬಂದಿದ್ದಾಳೆ ಅಂತ ಅವನ ಹೆಂಡ್ತಿಗೆ. ಶೀ ಸೇಸ್ ಲೈಕ್ ಆಯಿತು ಅವಳು ಬಂದಿರಬೇಕು ಅಂತಾನೆ ಹಠ ಮಾಡಿದ್ಲಲ್ಲ, ಬಾಳ್ಬೇಕು ಅಂತ ಇದ್ಲಲ್ಲ, ಬಂದು ಬಾಳಲಿ, ನನಗೆ ನಾನೇನು ನಂದೇನು ಅಭ್ಯಂತರ ಇಲ್ಲ ಅಂತ ಹೇಳ್ತಾಳೆ.